ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಮ್ಮ ಹುಬ್ಬಳ್ಳಿ ರೈಲ್ವೆಯಲ್ಲಿ ಕಾಲಿರ್ತಕ್ಕಂತಹ ಕಾಯಂ ಹುದ್ದೆಗಳ ಬಗ್ಗೆ ವಿಷಯನ ತಿಳಿಸ್ಕೊಡ್ತೀನಿ. ಈ ಒಂದು ಹುದ್ದೆಗಳಿಗೆ 10ನೇ ತರಗತಿ, ITI, PUC, ಡಿಪ್ಲೊಮೊ, ಡಿಗ್ರಿ ಇಷ್ಟು ಕ್ವಾಲಿಫಿಕೇಷನ್ ಇರೋವಂಥವರು ಅರ್ಜಿನ ಸಲ್ಲಿಸ್ಬೋದಾಗಿರುತ್ತೆ. ಸೊ ಹಾಗಿದ್ರೆ ಇದಕ್ಕೆ ಸಂಬಂಧಪಟ್ಟಂತೆ ಕಂಪ್ಲೀಟಾಗಿ ಇನ್ಫಾರ್ಮೇಷನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ಪಕ್ಕದಲ್ಲಿರುವಂತಹ ಬೆಲ್ ಬಟನನ್ನು ಪ್ರೆಸ್ ಮಾಡಿ. ಸ್ನೇಹಿತರೆ, ಇದು ಅಫಿಷಿಯಲ್ ಅಡ್ವರ್ಟೈಸ್ಮೆಂಟು. ಸೊ ನಾನು ಇದನ್ನು ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ಕೂಡ ಹಾಕಿರ್ತೀನಿ. ನೀವು ಹೋಗಿ ಅಲ್ಲಿ ಇದನ್ನು ಡೌನ್ಲೋಡ್ ಮಾಡಿಕೊಂಡು ನೋಡ್ಕೊಳ್ಳಿ, ನಿಮ್ಮ ಡೀಟೇಲ್ಸ್ಗಳನ್ನ ತಿಳ್ಕೊಳ್ಳಿ. ಸೊ ಮೊದಲಿಗೆ ಅಪ್ಲಿಕೇಶನ್ ಈಗ ಆಲ್ರೆಡಿ ಸ್ಟಾರ್ಟ್ ಆಗಿರುತ್ತೆ, ದಿನಾಂಕ 17 ಡಿಸೆಂಬರಿಂದನೇ ಸ್ಟಾರ್ಟ್ ಆಗಿರುತ್ತೆ. ಸೊ ನೀವು ಇವಾಗಿಂದನೇ ಅರ್ಜಿನ ಸಲ್ಲಿಸ್ಬೋದು. ಮತ್ತು ಲಾಸ್ಟ್ ಡೇಟ್ ಬಂದುಬಿಟ್ಟು January 16 ತನಕ ನಿಮಗೆ ಟೈಮ್ ಇರುತ್ತೆ, ಅಷ್ಟರೊಳಗಡೆ ಅರ್ಜಿನ ಸಲ್ಲಿಸಬೇಕಾಗುತ್ತೆ. ಸೊ ಈ ಒಂದು ಪೋಸ್ಟ್ಗಳು ಬಂದು ಸ್ಪೋರ್ಟ್ಸ್ ಕೋಟಾದಲ್ಲಿ ಯಾರ್ಯಾರು ಇದ್ದೀರಾ ಅವ್ರುಗಳಿಗೆ ಮಾತ್ರ ಈ ಒಂದು ಪೋಸ್ಟ್ಗಳು ಇರುತ್ತೆ. ಉದಾಹರಣೆಗೆ ಬ್ಯಾಸ್ಕೆಟ್ಬಾಲ್, ಚೆಸ್, ಪೋಲೋ, ಸೊ ಈ ಪೋಸ್ಟ್ಗಳಿಗೂ ಅಥವಾ ಈ ಸ್ಪೋರ್ಟ್ಸ್ ಆಡಿರೋರಿಗೂ ಕೂಡ ಇಲ್ಲಿ ಖಾಲಿ ಇರ್ತವೆ. ನೆಕ್ಸ್ಟು ವಾಟರ್ ಪೋಲೋ, ವಾಲಿಬಾಲ್, ಟೇಬಲ್ ಟೆನ್ನಿಸ್, ಸ್ವಿಮ್ಮಿಂಗ್, ವೇಟ್ ಲಿಫ್ಟಿಂಗ್, ಗಾಲ್ಫ್, ಕ್ರಿಕೆಟ್, ಬ್ಯಾಡ್ಮಿಂಟನ್, ಅಥ್ಲೆಟ್ಸ್. ಸೊ ಇಷ್ಟು ಸ್ಪೋರ್ಟ್ಸಲ್ಲಿ ಯಾರ್ಯಾರು ಆ್ಯಕ್ಟಿವ್ ಇದ್ದೀರಿ, ಯಾರ್ಯಾರು ಆಡಿದ್ದೀರಾ ಅವರುಗಳು ಮಾತ್ರ ಈ ಒಂದು ಪೋಸ್ಟ್ಗಳಿಗೆ ಅರ್ಜಿನ ಸಲ್ಲಿಸೋದಕ್ಕೆ ಅರ್ಹತೆ ಇರುತ್ತೆ. ಸ್ನೇಹಿತರನ್ನ ಏಜ್ ಲಿಮಿಟ್ ಬಂದುಬಿಟ್ಟು ನೀವು 18-25 ವರ್ಷ ಮಾತ್ರ ಇಲ್ಲಿ ಏಜ್ ಲಿಮಿಟ್ನ ಫಿಕ್ಸ್ ಮಾಡಿದ್ದಾರೆ. ಸೊ ನೀವು 2/1/97-1/7/2005 ಒಳಗಡೆ ನೀವು ಜನಿಸಿದರೆ ಈ ಒಂದು ಪೋಸ್ಟ್ಗಳಿಗೆ ಅರ್ಜಿನ ಸಲ್ಲಿಸೋದಕ್ಕೆ ನೀವು ಎಲಿಜಿಬಲ್ ಇರ್ತೀರಾ. ಸ್ನೇಹಿತರೆ, ನಾನು ಆವಾಗಲೇ ಹೇಳ್ತೀನಿ, 10ನೇ ತರಗತಿಯಿಂದ ಹಿಡಿದು ಕೆಲವು ಪೋಸ್ಟ್ಗಳು 10ನೇ ತರಗತಿಗೂ ಕೂಡ ಕೊಡ್ತಾ ಇದ್ದಾರೆ, ಕೆಲವೊಂದು ಪೋಸ್ಟ್ಗಳು ಡಿಗ್ರಿ ತನಕನೂ ಕೂಡ ಇಲ್ಲಿ ಕೊಡ್ತಾ ಇದ್ದಾರೆ. ಸೊ 10ನೇ ತರಗತಿಯಿಂದ ಡಿಗ್ರಿ ತನಕ ನೀವು ಏನಾದರೂ ಸ್ಪೋರ್ಟ್ಸ್ ಆ್ಯಕ್ಟಿವಿಟಿನಲ್ಲಿ ಇದ್ದರೆ ಈ ಒಂದು ಹುದ್ದೆಗಳಿಗೆ ಅರ್ಜಿನ ಸಲ್ಲಿಸ್ಬೋದಾಗಿರುತ್ತೆ. ಸ್ನೇಹಿತರೆ, ಅಪ್ಲಿಕೇಶನ್ ಯಾವ ರೀತಿ ಸಲ್ಲಿಸೋದು ಅಂದರೆ, ಅಪ್ಲಿಕೇಶನ್ ನೀವು ಆಫ್ಲೈನ್ ಮೂಲಕ ಸಲ್ಲಿಸಬೇಕಾಗುತ್ತೆ. ಸೊ ಇವರು Annexure 1 ಮತ್ತು Annexure 2 ಡೌನ್ಲೋಡ್ ಮಾಡಿಕೊಂಡು ಅದನ್ನು ಫಿಲ್ಅಪ್ ಮಾಡಿ ಅದನ್ನು A4 ಎನ್ವಲಪ್ನಲ್ಲಿ ಕವರ್ ಮಾಡಿ ನೀವು ಈ ಒಂದು ಅಡ್ರೆಸ್ಗೆ ಕಳಿಸ್ಬೇಕಾಗುತ್ತೆ. ಸೊ ಅಡ್ರೆಸ್ ಇಲ್ಲಿದೆ, ನೀವು ನೋಡ್ಕೊಬಹುದು. ಸೊ ಅಪ್ಲಿಕೇಶನ್ ಫಾರ್ಮು ಮತ್ತು ಈ ಒಂದು ಡೀಟೇಲ್ಸ್ಗಳನ್ನ ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ಕೊಟ್ಟಿರ್ತೀನಿ. ಅಲ್ಲಿ ಹೋಗೋದ್ರಿಂದ ನಿಮಗೆ ಡೈರೆಕ್ಟಾಗಿ ಅಪ್ಲಿಕೇಶನ್ ಹಾಕೋದಕ್ಕೆ ಫಾರ್ಮು, ಜೊತೆಗೆ ಈ ಒಂದು ನೋಟಿಫಿಕೇಷನ್ PDF ಕೂಡ ನಿಮಗೆ ಸಿಗುತ್ತೆ. ಒಂದೇ ಸಾರಿ 2 ಕೆಲಸ ಆಗುತ್ತೆ. ಆದ್ದರಿಂದ ಇವಾಗಲೇ ನಮ್ಮ ಟೆಲಿಗ್ರಾಮ್ ಗ್ರೂಪ್ನ ಜಾಯಿನ್ ಮಾಡ್ಕೊಳ್ಳಿ. ಸ್ನೇಹಿತರೆ, ಸ್ಯಾಲ್ರಿ ಬಂದುಬಿಟ್ಟು 10ನೇ ತರಗತಿ ಮೇಲೆ ಅಪಾಯಿಂಟ್ ಆಗೋವಂಥವ್ರಿಗೆ ಸ್ಟಾರ್ಟಿಂಗೇನೆ 35,000 ಸಂಬಳ ಬರುತ್ತೆ. ನೀವೇನಾದರೂ ಡಿಗ್ರಿ ಮೇಲೆ ಅಪಾಯಿಂಟ್ ಆಗ್ತೀನಿ, ಡಿಗ್ರಿ ಮೇಲೆ ಸ್ಪೋರ್ಟ್ಸ್ ಕೋಟಾ ಮೇಲೆ ಅಪಾಯಿಂಟ್ ಆಗ್ತೀನಿ ಅಂದರೆ ನಿಮಗೆ ಸ್ಟಾರ್ಟಿಂಗೇನೆ 50-65,000 ತನಕ ಸ್ಯಾಲ್ರಿ ಇಲ್ಲಿ ಸಿಗುತ್ತೆ. ಸೊ ಅಪ್ಲಿಕೇಶನ್ ಹಾಕೋದಕ್ಕೆ ಕೊನೆ ದಿನಾಂಕ ಬಂದು 16/1/2023. ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ಗಳು, ಎಲಿಜಿಬಿಲಿಟಿ ಇರುವಂತಹ ಕ್ಯಾಂಡಿಡೇಟ್ಗಳು ಇವಾಗಲೇ ಅರ್ಜಿನ ಸಲ್ಲಿಸಿ. ಥ್ಯಾಂಕ್ ಯು.